ಜೀವ ಕೊಡುತ್ತೇವೆ, ಜಮೀನು ಬಿಡುವುದಿಲ್ಲ. ಜಿಲ್ಲಾಡಳಿತ ರೈತರ ಮೇಲೆ ಅಭಿವೃದ್ಧಿಯ ಗದಪ್ರಹಾರ. ನಂತರ ಹಲಗಾಮಚ್ಚೆ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿ ವಿರೋಧಿಸಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ರೈತರ ಜಮೀನು ಕಬ್ಜಾ ಮಾಡಲು ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಪೊಲೀಸರೊಂದಿಗೆ ಸ್ಥಳಕ್ಕೆ ಬಂದಾಗ ರೈತರ ಜಮೀನು ಸ್ಥಳಕ್ಕೆ ತೆರಳಿ ಕಾಮಗಾರಿ ವಿರೋಧವನ್ನು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಂತರ ಸ್ಥಳದಲ್ಲಿ ಜೆಸಿಬಿ ಸೇರಿದಂತೆ ಯಂತ್ರೋಪಕರಣಗಳ ಸಮೇತ ಜಿಲ್ಲಾಡಳಿತದ ಮುಂದೆ ಆಕ್ರೋಶಿತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ವಿಕಾಸ ದೃಷ್ಟಿಯಿಂದ ಹೊಂದುತ್ತಿರುವ ಒಂದು ಬೃಹತ್ ನಗರವಾಗಿ ಬೆಳೀತಾ ಇದೆ. ಅದರ ಪರವಾಗಿ ಈಗ ಒಂದು ನಗರ ಬೆಳಿಬೇಕಾದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಒಂದು ಜಮೀನುಗಳನ್ನು ಅವೈಲೇಬಲ್ ಆಗಬೇಕು, ಅಭಿವೃದ್ಧಿ ಪರನೂ ಅವೈಲೇಬಲ್ ಆಗಬೇಕು. ಅಂಥ ಒಂದು ವ್ಯವಸ್ಥೆ ಒಳಗಡೆ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಅಭಿವೃದ್ಧಿ ಪ್ರತತ್ವವಾಗಿ ತೊಗೊಂಡು ಹೋಗ್ತಾರೆ. ಅದರವಾಗಿ ಕೆಲವೊಂದು ರೈತ ಪರ ಜಮೀನು, ರೈತರ ಬೆಳೆ ಬೆಳೆಯುವಂಥ ಜಮೀನುಗಳನ್ನು ತಮ್ಮ ಒತ್ತಾಯ ಪೂರ್ವಕವಾಗಿ ವಶಪಡಿಸಿಕೊಳ್ಳಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಅದಕ್ಕೆ ವಿರೋಧ ಮಾಡುತ್ತಾ ರೈತ ಸಂಘಟನೆಗಳು ಮತ್ತು ಜಮೀನು ಮಾಲಕರಾದ ರೈತರು ಅದನ್ನು ವಿರೋಧಿಸ್ತಾ ಇದ್ದಾರೆ. ಅದನ್ನು ಸರ್ಕಾರ ಕಿವಿಗೂಡದನ್ನು ತನ್ನ ಮಂಡತನಕ್ಕೆ ಮೆರೀತಾ ಇದೆ. ಅದನ್ನು ನಾವು ಈಗ ಯಾವ ರೀತಿ ಇವರು ವಿರೋಧ ಮಾಡ್ತಾ ಇದಾರೆ ಅನ್ನೋದನ್ನು ನಾವು ನೋಡೋಣ. ಮೇಡಮ್, ಏನು ಹೇಳ್ತಾರೆ ಈ ವಿಷಯದಕ್ಕೆ? ಸರ್, ಇಲ್ಲಿ ಏನಂತಂದ್ರೆ ಸುಮಾರು 2002 ಇವರ ಹೋರಾಟ ಮುಂದುವರಿತಾ ಇದೆ. ಆದ್ರೆ ನಾವು ಇಲ್ಲಿ ಉತ್ತಿ ಬೆಳೆದಿದ್ದೀವಿ, 3 ವರ್ಷದಲ್ಲಿ 3 ಬೆಳೆನ ತೆಗಿತೀವಿ. ಫಲವತ್ತಾದಂತಹ ಭೂಮಿ ಇದೆ. ನಮ್ಮ ತಾತ ಮುತ್ತಾತರು ಅಜ್ಜ ನಾವೆಲ್ಲ ಬಾಳಿ ಬದುಕಿದಂತಹ ಭೂಮಿ, ನಮ್ಮ ಭಾವನೆಗಳು ಇದಕ್ಕೆ ಅರ್ಪಣೆ ಮಾಡಿದ್ದೀವಿ. ಈ ಭೂಮಿ ತಾಯಿನ ಕಳ್ಕೊಳಕ್ ನಾವು ಇಷ್ಟ ಇಲ್ಲ. ನಮ್ಮ ಭೂಮಿನ 1 ಇಂಚು ಜಾಗೇನು ಕೂಡ ನಾವು ಈ ಇದಕ್ಕೆ ಕೊಡಂಗಿಲ್ಲ. ಯಾಕಂತಂದ್ರೆ ಇದ್ರ ಪಾಯಿಂಟ್ ಇರೋದು ಅಲ್ಲಿ ಫಿಶ್ ಮಾರ್ಕೆಟ್ ಬರುತ್ತೆ, ಅಲ್ಲಿ ಇದು ಪಾಯಿಂಟ್ ಇದೆ. ಅಲ್ಲಿ ಏನು ಫಲವತ್ತಾದಂತಹ ಭೂಮಿ ಇಲ್ಲ, ಏನಿಲ್ಲ, ಅಲ್ಲಿ ಇವ್ರು ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಈಗ ಇಲ್ಲಿ ಫಲವತ್ತಾದಂತಹ ಭೂಮಿನ ಕಿತ್ಕೊಂಡು 1047 ಕುಟುಂಬಗಳನ್ನ ಒಕ್ಕಲೆಬ್ಸುವಂತ ಕೆಲಸ ಮಾಡ್ತಾರೆ. ಅದು ಹಲಗಾಮಚ್ಚೆ ಬೈಪಾಸ್ ರೋಡ್ ಮಾಡಕ್ಕೋಸ್ಕರ ಏನು 152 ಎಕರೆ ಜಮೀನ ತಗೊಂಡು ಇಲ್ಲಿ ರೈತರನ್ನ ಬೀದಿಗೆ ತರುವಂತ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇದು ಹಗಲು ದರೋಡೆ. ಈಗ ನೀವು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದಾರೆ. ಒಂದೊಂದು ವಿಷಯಕ್ಕೆ ನಾವು ಬಂದ್ಬಿಡೋಣ. ಈಗ ಪಾಯಿಂಟ್ ಅಲ್ಲದೆ ಮಚ್ಚೆ ಮತ್ತು ಫಿಶ್ ಮಾರ್ಕೆಟ್ ನಲ್ಲಿ ಇರುವಂತ ಒಂದು ಪಾಯಿಂಟ್ ಅಂತ ಹೇಳ್ತಾರೆ. ಈಗ ಇದ್ರ ಬಗ್ಗೆ ಕಾನೂನುಬದ್ಧವಾಗಿ ಸರ್ಕಾರ ಈ ರೈತರ ಜೊತೆ ಮಾತುಕತೆ ನಡೆಸಿದೆ, ಅಥವಾ ಈ ಬೆಲೆಯನ್ನು ನಿಗದಿ ಪಡಿಸುವಂತ ಒಂದು ವ್ಯವಸ್ಥೆ ಏನಾದ್ರೂ ಆಗಿದೆ? ಸರ್, ಕೋರ್ಟ್ಗೆ ಆಲ್ರೆಡಿ ಕೋರ್ಟ್ನಾಗೆ ಒಂದು ಜಜ್ಮೆಂಟ್ ಆಗಿ ಬಂದಿದ್ದೀರಿ ಇದನ್ನ. ಇದಕ್ಕೆ ಇವರು ಈಗಾಗಲೇ ಒಂದು ಸಲ ರೈತರು ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂತಂದ್ರೆ ಈಗ ಪಾಯಿಂಟ್ ಎಲ್ಲಿದೆಲ್ಲ 0 ಪಾಯಿಂಟ್ ಅಲ್ಲೇನೆ ಇದನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅವರು ಬಂದ್ಬಿಟ್ಟು ಏನಂತಂದ್ರೆ ಇದೊಂದು ರಾಜಕೀಯ ಹೊಲಸ ರಾಜಕೀಯ ವ್ಯವಸ್ಥೆ. ಈ ರೈತರನ್ನ ಮುಗ್ಧ ರೈತರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಇಲ್ಲಿದ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಫಲವತ್ತಾದಂತ ಭೂಮಿನ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ. ಕೋರ್ಟ್ ಆರ್ಡರ್ ಮಾಡಿದ್ದಂತಂದ್ರೆ ಸರ್ಕಾರ ಯಾವ ರೀತಿ ಮುಂದೆ ಬಂದು ಕೆಲಸ ಮಾಡ್ತಾ ಇದೆ? ಕಾನೂನುಗಳಿಗೆ ಗೌರವನೆ ಕೊಡದೇ ಇರುವಂತ ಸರ್ಕಾರಗಳು ನಮ್ಮ ಮುಂದೆ ಇದಾವೆ, ಎದುರುಗಡೆನೆ ಇದಾವೆ. ಅದೇ ರೀತಿ ಈ ಸದ್ಯ ನಮ್ಮ ತಾಜಾ ಉದಾಹರಣೆ ಅಂತಂದ್ರೆ ಇದೇ ಮಚ್ಚೆ ಬೈಪಾಸ್ ಹಾಲ್ಗಾರ್ ರೋಡ್ನೆ. ಯಾಕಂತಂದ್ರೆ ಕಾನೂನಿಗೆ ಗೌರವ ಕೊಡುವವರಾಗಿದ್ರೆ ಇಷ್ಟೊಂದು JCBಗಳು ಇಷ್ಟೊಂದು ಮೊಂಡತನದಂತ್ರ ಬಾಡಿ ದಬ್ಬಳಕೆ ಮಾಡಿ ಈ ರೋಡನ್ನ ಈ ಜಮೀನ ಕಿತ್ಕೊಳಕ್ ಸಾಧ್ಯನ ಆಗ್ತಿರ್ಕಿಲ್ರಿ. ಆದ್ರೆ ಇವತ್ತು ಏನಂತಂದ್ರೆ ಕೋರ್ಟಿಗೆ ಕಾನೂನಿಗೆ ಗೌರವ ಕೊಡದೇ ಇರುವಂತಹ ರಾಜಕೀಯ ಪರಿಸ್ಥಿತಿ ಇವತ್ತು ತಂದು ಬಂದು ಒದಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡೋ ಕೊರಟಿದ್ದಾರೆ. ಮತ್ತು ಇದು ವಿಷಾದಕರ ಸಂಗತಿ, ನಮಗೆ ತುಂಬಾ ನೋವಾಗುತ್ತೆ. ನಾವು ಎಂತ ಸಂವಿಧಾನದಲ್ಲಿ ಇದ್ದೀವಿ, ಇವತ್ತು ಕಾನೂನು ಯಾವ ವ್ಯವಸ್ಥೆಗೆ ಬಂದಿದೆ ಅನ್ನೋದು ದುಃಖ ಆಗುತ್ತೆ. ಈ ಕಾನೂನಾತ್ಮಕ ಹೋರಾಟ, ನೀವು ಕಾನೂನು ಮತ್ತು ಕಾನೂನಕ್ಕೆ ಮೊರೆ ಹೋಗ್ಬೋದಲ್ಲ? ನಾವು ಆಲ್ರೆಡಿ ಕಾನೂನಲ್ಲಿ ಮೊರೆ ಹೋಗಿದೀವಿ ರೀ. ಕಾನೂನು ಏನು ಹೇಳಿದೆ ಅಂತಂದ್ರೆ ಇಲ್ಲಿ ಯಾವುದು ಮಾಡಬಾರ. ಅಭಿವೃದ್ಧಿ ವಿರೋಧಿಗಳು ನಾವು ಅಲ್ಲ, ಅಭಿವೃದ್ಧಿ ಪರ ಇದೀವಿ ನಾವು, ಇಲ್ಲ ಅಂತಲ್ಲ. ಆದರೆ ಅಭಿವೃದ್ಧಿ ಎಂಥ ಅದರಲ್ಲಿ ಮಾಡಬೇಕು? ಫಲವತ್ತಾದಂಥ ಭೂಮಿನ ಕಿತ್ಕೊಂಡು 3 ಬೆಳೆ ವರ್ಷಕ್ಕೆ 3 ಬೆಳೆ ಬೆಳೆಯುವಂಥ ಭೂಮಿನ ಕಿತ್ಕೊಂಡು ಇವತ್ತು ಒಬ್ಬ ರೈತರನ್ನ ಒಕ್ಕಲೆಬ್ಸುವಂಥ ಕೆಲಸ ಮಾಡಿದಿರಲ್ಲ. ನಿಮಗೆ ಎಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ? 0 ಪಾಯಿಂಟ್ ಎಲ್ಲಿದೆ? ಫಿಶ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗ್ರಿ. ನೀವು ಜಿಲ್ಲಾಡಳಿತ ಜೊತೆ, ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಅವ್ರ ಜೊತೆ ಏನಾದರೂ ಮಾತುಕತೆ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ದಾರಾ? ಆಲ್ರೆಡಿ ನಮ್ಮ ಈ ಭಾಗದ ಸ್ಥಳೀಯ ರೈತರು ಏನು ಭೂಮಿ ಕಳ್ಕೊಂಡಿದ್ದಾರೆ ಇವರೆಲ್ಲರ ಜೊತೆನೂ ಚರ್ಚೆ ಮಾಡಾಗಿದೆ ರೀ. MLA ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ, ಜಿಲ್ಲಾಧಿಕಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಹೊಳ್ಳಿ ನಿನ್ನೆ ಬೇರೆ, ನಿನ್ನೆ ರಾತ್ರಿ 7 ಗಂಟೆಯಿಂದ 9:30 ACP ಆಫೀಸ್ನಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ ಇದೇ ವಿಷಯ ಸಲುವಾಗಿ. ಆ್ಯಕ್ಚುಲಿ ಅಲ್ಲಿ ಅವ್ರು ಮಾಡಬಾರ್ದಾಗಿತ್ತು, ಅವ್ರು ಮಾಡಿದ್ದಾರೆ, ಅವ್ರು ಇನ್ವಾಲ್ವ್ ಆಗಿ. ಇದು ತಪ್ಪು,
ಯಾಕಂತಂದ್ರ ನೀವೇನೇ ಚರ್ಚೆ ಮಾಡೋದಿತ್ತಂತಂದ್ರೆ ಈ ಜನರನ್ನ ಟೇಷನ್ ಕರೆಸ್ಕೊಂಡು ಚರ್ಚೆ ಮಾಡೋದಲ್ಲ, ಸ್ಥಳೀಯವಾಗಿ ಬಂದು ಈ ಸ್ಥಳೀಯ ನಾಗರಿಕರ ಜೊತೆಗೆ ಚರ್ಚೆ ಮಾಡುವಂಥದ್ದು ಮಾಡಿದರೆ ಅದಕ್ಕೊಂದು ಅರ್ಥ ಬರ್ತಿತ್ತು. ACP ಅವ್ರ ಆಫೀಸಿಗೆ ಕರೆಸ್ಕೊಂಡು ಅಲ್ಲಿ ಚರ್ಚೆ ಮಾಡುವಂಥದ್ದು ಏನಿದೆ, ಯಾಕೆ ಜಿಲ್ಲಾಧಿಕಾರಿ ಕಚೇರಿಯವರಲಿಲ್ವಾ ಅಥವಾ ACP ಆಫೀಸ್ ಇರಲಿಲ್ವಾ, ಎಲ್ಲ ಏನಕ್ಕಿದ್ದಾವೆ ಇವೆಲ್ಲ ಏನಂತಂದ್ರೆ ಏಜೆಂಟ್ಗಳು ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಇದು ನೋವಿನ ಸಂಗತಿ ನಮಗೆ. ಮುಂದೆ ಏನು ಮಾಡ್ತೀವಿ? ಮುಂದೆ ನಾವು ನಮ್ಮ ಪ್ರಾಣ ಬೇಕಾದರೂ ನಾವು ಕೊಡೋಕೆ ತಯಾರಾಗಿದ್ದೀವಿ. ನಾವು ಇಂಚು ಭೂಮಿನೂ ಬಿಡೋದಿಲ್ಲ. ಇಲ್ಲಿ ಬೇಕಾದ್ರೆ ಈ ಭೂಮಿ ಬೇಕಂತಂದ್ರೆ ನಮ್ಮನ್ನು ಮೊದಲು ಆ ಮಣ್ಣನ್ನು ಉಳ್ರಿ, ಆಮೇಲೆ ನಮ್ಮ ಸಮಾಧಿ ಮೇಲೆ ನೀವು ರೋಡನ್ನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶನ ಕೊಡೋಕೆ ಇಷ್ಟಪಡ್ತೀವಿ ಸರ್. ಅಮ್ಮ ನೀವು ಸ್ಥಳೀಯರು? ಯಾರು ಇಲ್ದಾಗ ಅಧಿಕಾರ ತಗೊಂಡು ಹೋಗಿದಾರು, ಕಬ್ಬೆಲ್ಲ ಸತ್ಯನಾಶ ಮಾಡಿದಾರು. ನಾವು ಒಬ್ಬಕ್ಕೆ ಇದ್ನಿ, ಮಗನೂ ಇರಾಕಲ್ಲ, ಸ್ವಚ್ಛ ಇರಾಕಲ್ಲ. ಆ ಟೈಮ್ದಾಗ ಬಂದು ಬಾದು ಬಾದು ಮಂದಿ ಬಂದ್ರೆ ಆ ಮಂದಿಗೆ ದಮಾಯಿ ಕೊಟ್ಟರು. ನೀವು ಬಂದು ಅವನ್ನ ಕಡೇ ಸಾಹೇಬ್ ಕಡೇಸ್ ಮಾಡಿ ಅನ್ನ ಕಡೇಸ ಒಬ್ಬ ಬಂದಿದ್ದು ಪೊಲೀಸರು ಕಡೇ ಸಾಹೇಬ್ ಅಂತಾರೆ ನೋಡ್ರಿ. ನಮಗೆಲ್ಲ ಏನು ಗೊತ್ತ್ರಿ, ನಾವು ಒಬ್ಬಕ್ಕೆ ಇದ್ನಿ, ಮಗ್ಗ ಹೇಳಿದಾರ 15 ದಿವಸ ಟೈಮ, ಮತ್ತೇನು ಇಲ್ದ ಬಂದ ಕಸ ಬಡದ ಎಲ್ಲ ಕಬ್ಬು ಸತ್ಯನಾಶ ಮಾಡಿರು, ಗಿಡಗೋ ಎಲ್ಲ ತೆಗೆದಾರು. ಅಲ್ಲಿಂದ ಇಲ್ಲಿಗೆ ಇಂತಿಂಥ ಮಾವಿನಕಾಯಿ ಫೋಟೋ ಎಲ್ಲ ತಕ್ಕೊಂಡಿದ್ದಾರೆ. ಹಣ್ಣಿನ ಗಿಡಗಳು, ತೆಂಗಿನ ಗಿಡ, ಮಾವಿನ ಗಿಡ, ಕಾಜು ಗಿಡ, ಪೇರಿ ಗಿಡ ಎಂತ ಚಲೋ ಐತ್ರಿ, ಇಟ್ಟಿರ ದೊಡ್ಡ ಎಲ್ಲ ಇಲ್ಲಿ ಮಠ ಇದ್ದು ನೋಡ್ರಿ. ಅಷ್ಟು ಎಲ್ಲ ಕಿತ್ತು ಜಿಸಿ ಪಚ್ಚಿ ಎಲ್ಲ ತಗೊಂಡು ಸರ್ಕಾರಕ್ಕೆ ನಾವು ಏನು, ನಮ್ಮ ಭೂಮಿ ಇರಲಿ, ನಮ್ಮ ಭೂಮಿ ನಮಗೆ ಬೇಕು, ನಮ್ಮ ಹಿರಿಯರ ಭೂಮಿ ಐತಿ, ಮತ್ತು ನಮ್ದಾತು ಮೊಮ್ಮಕ್ಕಳದಾತು ನಮ್ಮ ಹಿಂದಿನ ಮುಂದಿನ ಪಿಡಿಗಳು ಎಲ್ಲನೂ ಹತ್ರ ನಾವು ಉಣಬೇಕು ಅನ್ನೋದು. ನಮ್ಮ ಮಾವು ತಗೊಂಡಿದ್ದ ಜಮೀನು ಐತಿ, ನಮ್ಮ ಜಮೀನು ನಮಗೆ ಉಳಿಬೇಕು. ನಾವು ಮಾತ್ರ ಜಮೀನು ಬಿಡೋದಿಲ್ಲ, ಇದನ್ನು ತಗೋರಿದ್ರೆ ನಮ್ಮನ್ನೂ ಎಲ್ಲ ಬುಡಕ್ಕೆ ಹಾಕ್ರಿ, ನಮ್ಮ ಮಣ್ಣು ಕೊಡ್ರಿ, ನಮ್ಮ ಸಮಾಧಿ ಮ್ಯಾಗ ನಮ್ಮ ರೋಡ್ ಮಾಡ್ಕೋರಿ, ನೀವು ಓಡಾಡ್ರಿ, ನಾವು ಇದ್ದೇನು ಫಾಯ್ದಾ ರೀ, ಮತ್ತು ನಾವು ಏನು ತಿನ್ನೋದು? ಹಾಂ, ಹೇಳೋದಕ್ಕಾದ ಬಂದು ದಬಾಯಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಯಾನು, ಇವತ್ತು ಮಾಡ್ರೆ ಗೋಣ ಹಾಕ್ತಾನೋ, ಏನೂ ಮಾತಾಡಲಿಲ್ಲ. ಮಾಡಬೇಕಾಗಿತ್ತು ಇವತ್ತು, ಇಷ್ಟೆಲ್ಲ ಜನ ಐತಿ, ನಾವು ಒಬ್ಬಕ್ಕೆ ಹೆಂಗಿದ್ದಾಗ ಬಂದು ಮಾಡ್ಯಾನ. ಮಂದಿ ಎಲ್ಲ ಆಜು ಬಾಜುಕನ್ ಸಪೋರ್ಟ್ ಕೊಟ್ರ ಅವ್ರಿಗೆ ಅಂತಾನು, ನಿಮ್ಮ ಜಮೀನ ಹತ್ರ ಗಾಡಿ ಅಂತ ನಾವು ಫೋನ್ ಹಚ್ಕೊಂಡು ಮಗನ್ ನಿಮ್ಮಲ್ಲಿ ಮಾತಾಡಪ್ಪ ಹಿಂಗೆ ಬೆಂಗಳೂರು ಕುಯ್ಯಾನಂದ್ರೆ ಫೋನ್ ಕಟ್ ಮಾಡ್ತಾನೆ, ಕಿಸೆದಾಗ ಹಾಕೊತಾನೆ, ಹುಡುಗರು ಫೋನ್ ಕೊಡುವಲ್ಲ, ಎಲ್ಲ ನ್ಯಾಯ ಮಾಡ್ಯ ನಮ್ಗೆ. ಸರ್ಕಾರ ಸರ್ಕಾರ ರೈತರ ಪರವಾಗಿ ನಿಲ್ಲುವಂತ ಸರ್ಕಾರ, ರೈತರಿಗೇನೆ ರೈತರನ್ನ ಕುಟ್ಟಿ ರೈತರನ್ನ ತಲೆ ಮುರಿದು ಸರ್ಕಾರ ನಡೆಸುವಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಮುಂದೆ ಬಂದು ನಿಲ್ತಾ ಇದೆ. ರೈತರ ಕಣ್ಣೀರ ಸರ್ಕಾರ ಕಾಣ್ತಾ ಇಲ್ಲ, ರೈತರ ರೈತರಿಗೆ ಆಗ್ತಾ ಇರುವ ಅನ್ಯಾಯ ಸರ್ಕಾರ ಕಾಣ್ತಾ ಇಲ್ಲ. ಸರ್ಕಾರ ರೈತರ ಪರವಾಗಿರುವಂಥದ್ದು ಘೋಷಣೆಗಳನ್ನು ಯೋಜನೆಗಳನ್ನು ರೂಪಿಸುವಂಥ ಸರ್ಕಾರ ಬಡ ರೈತರನ್ನು ನೋಡದೆ ಒಂದು ಅಸ್ತ ಒಂದು 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 ತಮಾಷೆಯಾಗಿ ನೋಡ್ತಾ ಇರುವಂಥ ಈ ಸರ್ಕಾರ ಇನ್ನು ಮುಂದಾದಾದರೂ ಈ ಬಡ ರೈತರನ್ನು ಮತ್ತು ಈ ಭೂಮಿ ಪುತ್ರರನ್ನು ಕಾಪಾಡುವಂಥ ವ್ಯವಸ್ಥೆ ಈ ಸರ್ಕಾರಕ್ಕದೆ. ಮಾನ್ಯ ಯಡಿಯೂರಪ್ಪನವರೇ, ಈಗಾಗಲೇ ಈ ಸರ್ಕಾರ ಈ ರೈತರ ಪರವಾಗಿ ಕೆಲಸ ಮಾಡುತ್ತಿರುವಂಥ ಒಂದು ಸರ್ಕಾರ, ನೀವು ಜವಾಬ್ದಾರಿ ಎತ್ತ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ರೈತರ ಕೂಗುವನ್ನು ಕೇಳಿ ಅನ್ನುವಂಥ ರೈತರ ಕೂಗು ತಮ್ಮ ಹತ್ರ ಕೇಳ್ತಾ ಇದೆ ಅನ್ನುವಂಥದ್ದು ಭಾವನೆಯಿಂದ ರೈತರು ತಮಗೆ ಮೊಹರನೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡ್ರಿ ಅಂತ ನಂತರ ರೈತರು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಿವಿ ನ್ಯೂಸ್, ರತ್ನಾಕರ ಗೌಂಡಿ, ಬೆಳಗಾವಿ. ಬ್ಯೂರೋ ರಿಪೋರ್ಟ್, ರತ್ನಾಕರ ಗೌಂಡಿ, ಭಾರತ್ ವೈಭವ್ ನ್ಯೂಸ್.